ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ ಸಿಂಹ ಎಂಪಿ. ನಾನು ವಿದ್ಯಾವರ್ಧಕ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದೇನೆ. ನನ್ನ ಮೆಚ್ಚಿನ ಕ್ರೀಡೆ ಹೆಸರು ಖೋಖೋ. ನಾವು ಖೋಖೋ ಆಟವನ್ನು ಆಡಲು ಪ್ರಾರಂಭಿಸುವ ಮೊದಲು ಜಾಗವನ್ನು ಹುಡುಕಬೇಕು. ಮೈದಾನಕ್ಕೆ ಎರಡು ಬದಿಯಲ್ಲಿ ಕಂಬಗಳು ಇರಬೇಕು. ಆ ಕಂಬಗಳು ಆಟಗಾರರ ಭುಜದ ಎತ್ತರಕ್ಕೆ ಇರಬೇಕು. ಮೈದಾನಕ್ಕೆ ಖೋಖೋ ನಕ್ಷೆಯನ್ನು ಹಾಕಬೇಕು ಹಾಗೂ 12 ಜನ ಆಟಗಾರರು ಇರಬೇಕು. ಖೋಖೋ ಯಾವ ಕಾಲದಲ್ಲಿ ಶುರುವಾಯಿತು ಎಂದು ಈಗಲೂ ಸರಿಯಾಗಿ ತಿಳಿದಿಲ್ಲ. ಆದರೆ ಎಲ್ಲರಲ್ಲಿರುವ ಅನಿಸಿಕೆ ಏನೆಂದರೆ ಮಹಾರಾಷ್ಟ್ರದಲ್ಲಿ ಹಳೆಯ ಕಾಲದಿಂದಲೂ ರಥಗಳ ಮೇಲೆ ಆಡುತ್ತಿದ್ದರು. ಈ ಆಟದ ಹೆಸರು ರಥೀರ. ಖೋಖೋ ಆಟವನ್ನು ಈ ರಥೀರ ಎಂಬ ಆಟದಿಂದ ಅಳವಡಿಸಿಕೊಳ್ಳಲಾಗಿದೆ ಹಾಗೂ ವರ್ಷಗಳು ಕಳೆದಂತೆ ಮಕ್ಕಳು ಈ ಆಟವನ್ನು ತುಂಬಾ ಇಷ್ಟಪಡಲು ಪ್ರಾರಂಭಿಸಿದ್ದಾರೆ. ನಿಯಮಗಳು ಬದಲಾಗುತ್ತಲೇ ಬರುತ್ತಿದೆ. 1960ರಲ್ಲಿ ಮೊದಲನೆಯ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ ಆಂಧ್ರಪ್ರದೇಶದಲ್ಲಿ ನಡೆದಿದೆ. ಈಗ ನಾನು ನಿಮಗೆ ಒಬ್ಬ ಮುಖ್ಯ ಖೋಖೋ ವ್ಯಕ್ತಿಯ ಬಗ್ಗೆ ಹೇಳುತ್ತೇನೆ. ಅವರ ಹೆಸರು ಪಂಕಜ್ ಮಲ್ಹೋತ್ರ. ಇವರು ಭಾರತದ ಖೋಖೋ ಆಟದಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಇವರು ಜಮ್ಮು ಕಾಶ್ಮೀರಿನಲ್ಲಿ ಹುಟ್ಟಿದ್ದಾರೆ. ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಖೋಖೋವಿನ ಮೇಲೆ ತುಂಬಾ ಆಸಕ್ತಿ ಇದೆ. ಈಗ ನಾನು ನಿಮಗೆ ಖೋಖೋವಿನ 3 ನಿಯಮಗಳನ್ನು ಹೇಳುತ್ತೇನೆ. ಯಾವ ತಂಡ ಚೇಸರ್ ಅಥವಾ ಡಾಡ್ಜರ್ ಆಗುತ್ತಾರೆ ಎಂದು ಟಾಸಿನಿಂದ ನಿರ್ಧರಿಸುತ್ತಾರೆ. ಯಾವ ತಂಡಕ್ಕೆ ಹೆಚ್ಚು ಅಂಕ ಬರುತ್ತದೆ ಅವರೇ ವಿಜೇತರು. ಒಬ್ಬ ಆಟಗಾರ ಔಟ್ ಆದರೆ ಅವನು ಕೋರ್ಟಿನಿಂದ ಆಚೆ ಇರಬೇಕು. ಧನ್ಯವಾದಗಳು.